ಜೀವನ ಪ್ರಕಾಶ
ನಾನು ಕರ್ಮೇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ಶರೀರದಲ್ಲಿ ಅಲ್ಲಲ್ಲಿ ಭಾಗ ಭಾಗದಂತೆ ಹೋಗಿರುವಂತಹ ಪ್ರಕಾಶವನ್ನು ಹಿಡಿದುಕೊಂಡು ಅಲ್ಲಲ್ಲಿ ಜೀವನ ಪ್ರಕಾಶವನ್ನು ಇಂದ್ರಿಯಗಳಲ್ಲಿ ಇಟ್ಟಾಗ ಅಲ್ಲಿ ಭಗವದ್ ರೂಪಗಳೆಲ್ಲ ಕೆಲಸ ಮಾಡಿಸ್ತಾ ಇರುತ್ತೆ. ಹೌದಾ? ಇಂದ್ರಿಯಗಳಲ್ಲಿ ಜ್ಞಾನೇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳಲ್ಲಿ ಭಗವಂತನ ರೂಪಗಳು ಕೆಲಸ ಮಾಡಿಸ್ತಾ ಇರುತ್ತೆ. ಅದು ಹೇಗಾಗುತ್ತೆ ಅಂತ ಹೇಳಿದರೆ, ಜೀವನ ಪ್ರಕಾಶವನ್ನು ಎಲ್ಲ ಕಡೆ ಹರಡಿ ವಿಶ್ವನಾಮಕ ಭಗವಂತ ತನ್ನದೇ ಆದ ರೂಪಗಳನ್ನು ಆ ಇಂದ್ರಿಯಗಳಲ್ಲಿ ಇಡುತ್ತಾನೆ, ಇಟ್ಟು ಕೆಲಸ ಮಾಡಿಸ್ತಾನೆ. ಈಗ ಸ್ವಪ್ನ ಕಾಲ, ಸ್ವಪ್ನವನ್ನು ಕೊಡಲಿಕ್ಕಾಗಿ ಏನು ಮಾಡ್ತಾನೆ ಅಂದರೆ ಅಲ್ಲಲ್ಲಿ ಆ ಜೀವನ ಪ್ರಕಾಶ ಇಂದ್ರಿಯಗಳಲ್ಲಿ ಶರೀರದಲ್ಲಿ ವ್ಯಾಪಿಸಿರುತ್ತಲ್ಲ, ಅಲ್ಲಿರುವಂಥ ತನ್ನ ರೂಪಗಳನ್ನು ತಾನು ಐಕ್ಯ ಮಾಡಿಕೊಂಡು ಜೀವನ ಪ್ರಕಾಶವನ್ನು ಒಳಗಕ್ಕೆ ಬಂದು ಬರ್ತಾನೆ. ಹೇಗೆ? ಎಚ್ಚರ ಕಾಲದಲ್ಲಿ ಭಗವಂತ ಜೀವನ ಪ್ರಕಾಶವನ್ನು ಭಾವ 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 ಮಾಡಿ ಅಲ್ಲಲ್ಲಿ ಇಂದ್ರಿಯಗಳಲ್ಲಿ ಎಲ್ಲ ಕಡೆ ಇಡುತ್ತಾನೆ. ಇಟ್ಟು ಆ ಇಂದ್ರಿಯಗಳಿಂದ ಕೆಲಸ ಮಾಡಿಸಲಿಕ್ಕೆ ತನ್ನಿಂದೇ ರೂಪಗಳನ್ನು, 11 ರೂಪಗಳನ್ನು ಅಲ್ಲಿಟ್ಟು ವ್ಯಾಪಾರ ಮಾಡಿಸ್ತಾ ಇರುತ್ತಾನೆ ಎಚ್ಚರ ಕಾಲ. ಹಾಗೆ ಸ್ವಪ್ನ ಪಡಬೇಕು ಅಂದುಕೊಂಡಾಗ ಆಯಾ ಜೀವನ ಪ್ರಕಾಶ ಯಾವ ಯಾವ ಇಂದ್ರಿಯಗಳಲ್ಲೆಲ್ಲ ಹೋಗಿದೆ ಅಲ್ಲಿರುವ ತನ್ನ ರೂಪಗಳನ್ನು, ಕೆಲಸ ಮಾಡಿಸುವ ರೂಪಗಳನ್ನು ತನ್ನೊಳಗೆ ಐಕ್ಯ ಮಾಡಿಕೊಂಡು ಆ ಪ್ರಕಾಶವನ್ನೆಲ್ಲ ತೆಕ್ಕೊಂಡು ಬರ್ತಾನೆ. ಹೇಗೆ? ಬಟ್ಟೆ ಒಣಗಾಗದೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದೀರ, ಸೀರೆಯೋ ಪಂಚೆಯೋ ಹರಡಿದ್ದೀರ ನೆಲದ ಮೇಲೆ, ಹಾರಿ ಹೋಗುತ್ತೆ, ಅಲ್ಲಲ್ಲಿ ಅಲ್ಲಲ್ಲಿ ಕಲ್ಲುಗಳಿರುತ್ತಿದ್ದೀರ, ಒಣಗಿತ್ತು, ಒಣಗಿದ ಮೇಲೆ ಆ ಕಲ್ಲುಗಳೆಲ್ಲ ಇರುವ ಕಾಲಕ್ಕೆ ಬಟ್ಟೆ ಸೆಳಿತೀರಾ? ಕಲ್ಲು ಇರುವ ಕಾಲಕ್ಕೆ ಸೆಳಿತೀರಾ? ಇಲ್ಲ, ಕಲ್ಲುಗಳೆಲ್ಲ ತೆಗೆದು ಬಟ್ಟೆ ತಗೋತೀರ. ಹಾಗೆ ಬಟ್ಟೆಯ ಸ್ಥಾನದಲ್ಲಿ ಜೀವನ ಪ್ರಕಾಶ, ಕಲ್ಲುಗಳ ಸ್ಥಾನದಲ್ಲಿ ಭಗವದ್ ರೂಪ. ನಮ್ಮ ಪ್ರಕಾಶವನ್ನು ಹರಡಿ ತನ್ನ ರೂಪಗಳಿಟ್ಟು ಕೆಲಸ ಮಾಡಿಸಿ ತೆಗೆಯುವಾಗ ತನ್ನ ರೂಪಗಳು ತೆಕ್ಕೊಂಡು ತಮ್ಮ ಪ್ರಕಾಶವನ್ನು ಒಳಗಿಸಿ ಇಷ್ಟು. ಯಾಕಂದ್ರೆ ನಿಮಗೆ ಸುಲಭವಾಗಿ ಇಟ್ಟು ದೃಷ್ಟಾಂತ ಕೊಟ್ಟರೆ ಸುಲಭ ಆಗುತ್ತೆ. ನನಗೇನೋ ಕೊಟ್ಟರೆ ಏನೋ ಅಂತ ಹಾಗೆ ಇಟ್ಟು ನೋಡ್ತಾ ಇರ್ತಾರೆ, ಸುಲಭ ಆಗುತ್ತೆ. ನಂತರ ಆ ಜೀವನ ರೂಪಗಳನ್ನೆಲ್ಲ ಜೀವನ ಪ್ರಕಾಶದಲ್ಲಿ ತುಂಡಾಕಂದ್ರೆ ಅಲ್ಲಲ್ಲಿ ಭಾಗ ಭಾಗವಾಗಿದ್ದನ್ನು ಜೀವನ ಪ್ರಕಾಶದಲ್ಲಿ ಸೇರಿಸಿ ತಾನು ತನ್ನ ರೂಪಗಳಿಂದ ನೋಡಿಕೊಂಡು ಕಂಠಸ್ಥಾನಂ ಗಚ್ಚನ್, ಕಂಠಕ್ಕಿನ್ನ ಬರಲಿಲ್ಲ, ಬರ್ತಾ ಇದ್ದಾನೆ. ಬರುವ ಕಾಲಕ್ಕೆ ಅವಾಗ ತದಂತರೇ ಕಂಠದೊಳಗೆ ಏನು ಮಾಡ್ತಾನೆ ಭಗವಂತ ಅಂದರೆ ಶ್ರೋತ್ರಾದಿಭಿ ಬಹಿಃ ಶಬ್ದಾದಿ ಜ್ಞಾನಂ ಜನಯತಿ ಜೀವಸ್ಯ. ನಿದ್ದೆ ಬಂದಿರುತ್ತೆ, ಹೊರಗಿನ ಎಚ್ಚರ ಇರಲ್ಲ, ಆದರೆ ಈ ಇಂದ್ರಿಯಗಳಿಂದ ಹೊರಗಿನ ಎಲ್ಲ ಕೇಳಿಸೋದು ಎಲ್ಲ ಜೀವನಿಗೆ ಮಾಡ್ತಾ ಇರ್ತಾನೆ. ತೈಜಸಸ್ತು ಮನಸ ವಾಸನ ಉಪಾದಾನದ ಅರ್ಥ ಜ್ಞಾನ. ಒಂದು ಕಡೆ ವಿಶ್ವ ಹೊರಗಿನ ಜ್ಞಾನವನ್ನು, ಶಬ್ದಾದಿ ಜ್ಞಾನವನ್ನು, ಶಬ್ದ ಮೊದಲಾದ ಸ್ಪರ್ಶ ಇವೆಲ್ಲ ಕೊಡ್ತಾ ಇರ್ತಾನೆ. ಒಂದು ಕಡೆ ತೈಜಸ್ಸನ್ನು ಸ್ವಪ್ನದಲ್ಲಿ ತೋರ್ತಾ ಇರ್ತಾನೆ, ಎರಡೂ ನಡೆಯುತ್ತಾ ಇರುತ್ತೆ, ಕನಸು ಬೀಳ್ತಾ ಇರುತ್ತೆ. ಇನ್ನೊಂದು ಕಡೆ ಹೊರಗಿನದ್ದು ಕೇಳಿಸೋದು ಇವೆಲ್ಲ ನಡೀತಾ ಇದೆ. ಅಂಥ ಕಾಲಕ್ಕೆ ಸೇಯಂ ಉಭಯ ಜ್ಞಾನ ಶಬ್ದಿತಾವಸ್ಥ ಇರ್ತದೆ. ಇದನ್ನು ಉಭಯಾವಸ್ಥ, ಉಭಯ ಜ್ಞಾನ ಅಂದರೆ ಇಂದ್ರಿಯ ಜ್ಞಾನವೂ ಬರ್ತಾ ಇದೆ, ಸ್ವಪ್ನದ ಜ್ಞಾನವೂ ಬರ್ತಾ ಇದೆ, ಈ ಎರಡೂ ಇರುವಂತಹ ಒಂದು ಅವಸ್ಥಾ ಹೇಳ್ತಾರೆ. ಇನ್ನ ಕದಾಚಿತ್ ತೈಕ ಸಹ ಸಂಸ್ಕಾರ ಯೋನಿ ಪ್ರಧಾನ ಮನಸಾ ದರ್ಶಯತಿ ವಿಶ್ವಸ್ತು ತದೇವ ದರ್ಶನ ನಿಮಿತ್ತೀಕೃತ್ಯ ವಾಗಾದಿ ಕರ್ಮೇಂದ್ರಿಯ ವಾಕ್ಯ ಕ್ರಿಯಾ ಕರೆಯುತ್ತೆ. ಇಲ್ಲಿ ಏನಾಗುತ್ತೆ, ಈ ಉಭಯಾವಸ್ಥೆಯಲ್ಲಿ ತೈಜಸ ನಮಗ ಭಗವಂತ ಸಂಸ್ಕಾರದಿಂದ ಕೂಡಿದ ಪದಾರ್ಥಗಳನ್ನು ತೋರಿಸ್ತಾ ಬರ್ತಾರೆ ಒಂದು ಕಡೆ. ಅದೇ ಕಾಲದಲ್ಲಿ ಆ ಒಂದು ದರ್ಶನವನ್ನು ನಿಮಿತ್ತ ಮಾಡಿಕೊಂಡು
ವಿಶ್ವ ಕರ್ಮೇಂದ್ರಿಯಗಳಿಂದ ಕ್ರಿಯಾ ಮಾಡಿಸಿ ಅರ್ಥ ಸ್ವಪ್ನದಲ್ಲಿ ಯಾರನ್ನು ಮಾಡಿದ ಕೂಡಲೇ ಬಾಯಿಂದ ಹೊರಗಿಲ್ಲ ಏ ಬರಬೇಡ ಬಿಡಬೇಡ ಹಾಗೆ ಹೀಗೆ ಏನೋ ಬಿಡ್ತಾ ಇರ್ತಾರಲ್ಲ ಯಾರತಕ್ಕಂಥ ಅಭ್ಯಾಸ ಯಾರೊಬ್ಬ ಹೊಸ ಹುಡುಗ ನಿನ್ನ ಅವಾಗ ಪೌರೋಹಿತರು ಬಂದಿದ್ದಾನೆ ಪೌರೋಹಿತರು ಬಂದಿದ್ದಾನೆ ಪಾಪ ಶಾಂತ ಎಲ್ಲ ಮಾಡಿಸ್ತಾ ಇದ್ದಾನೆ ಪಿತೃಪಕ್ಷ ಹೋಗಿದ್ದ ಬೆಳಿಗ್ಗೆ ಎಲ್ಲಿ ನೋಡಿದ್ರು ಕಂಡಪ್ಪ ಅಂದ್ರೆ ಮಾಡಿಸಿದ 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 ಬಂದ ಅವಾಗ ಮದುವೆ ಮಾಡ್ಕೊಂಡಿದ್ದಾನೆ ಹುಡುಗಿಗೂ ಹುಡುಗನ ಪರಿಚಯ ಇಲ್ಲ ರಾತ್ರಿ ಮಲಗಿದಂತ ಹುಡುಗಿಗೆ ಶಬ್ದ ಕೇಳಿಸ್ತಾ ಇದೆ ಹೇಳಿಲ್ಲ ಆಗ್ರಿ ಹಾಕಿಲ್ಲ ಆಗ್ರಿ ಅಲ್ಲಿ ಓಡ್ರಿ ಹಾಕಿ ಎದ್ದು ನೋಡ್ತಾಳೆ ಚಂದನೆ ಹೇಳ್ತಾ ಹಾಕಿದ್ದಾನೆ ಅಲ್ಲಿ ಕೂಡಬೇಡ್ರಿ ಇಲ್ಲಿ ಕೂಡಿ ಹಾಗೆ ಅಂದ್ರೆ ಬೆಳಿಗ್ಗೆಲ್ಲ ಹಾಗೇ ಕಾಣಿಸ್ತಾ ಇದೆ ಶಾಂತ ತೋರಿಸ್ತಾ ಇದ್ದಾನೆ ಕನಸಲ್ಲೂ ಪುಂಡ ಪ್ರಧಾನ ಮಾಡಿಸ್ತಾ ಇದ್ದಾನೆ ಅದೇ ಶಬ್ದಗಳು ಹೊರಗೆ ಹೇಳ್ತಾ ಬರ್ತಾ ಇದೆ ಅದಕ್ಕೆ ಹೇಳ್ತಾರೆ ಕಥೆಯೇ ಪ್ರಧಾನಿ ವ್ಯಾಹರಂತಿ ಗೃಹಂತಿ ಗಚ್ಚಂತಿ ವಿಸರ್ಜಂತಿ ಮನ ಮೂತ್ರ ಚರಣ ಹಾಕುವಂಚ ದಿವ ಅದಕ್ಕೆ ಜೀವರಾಶಿಗಳು ಅವಾಗೆ ಮಾತಾಡ್ತಾರೆ ಪಕ್ಕಕ್ಕಿದ್ದವರು ಹಿಡಿದು ಬಿಡ್ತಾರೆ ಕಾಲು ಉರಿತಾ ಇರ್ತಾರೆ ಪಕ್ಕಕ್ಕಿದ್ದವರನ್ನ ಹೌದಾ ಅಷ್ಟೇ ಅಲ್ಲ ಮಲಮೂತ್ರಾದಿಗಳನ್ನು ಕೂಡ ವಿಸರ್ಜನೆ ಮಾಡ್ತಾ ಇರ್ತಾರೆ ಅವರ ಎಚ್ಚರ ಇಲ್ಲದೆ ಸರಿ ಇನ್ನ ಉಭಯ ಶಬ್ದ ವಸುಧ ಹೇಳ್ತದೆ ಅದು ಸರ್ವಂ ಅಭ್ಯಾನಸ್ಥ ಸರ್ವೇ ವಿವಶಂತಿ ಇದೆಲ್ಲೂ ಪಕ್ಕದಲ್ಲಿ ನೋಡ್ತಾ ಇರ್ತಾರೆ ಇವರಾಗೋದೆಲ್ಲ ನೋಡಿ ಗೊತ್ತಾಗುತ್ತೆ ಇನ್ನ ಕಂಠದೇಶಕ್ಕೆ ಪೂರ್ಣವಾಗಿ ವಿಶ್ವ ಬಂದ ಕೂಡಲೇ ಅವಾಗ ಏನಾಗುತ್ತೆ ಅಂದರೆ ತತಃ ತತ್ರ ಮನಸ್ಥಿತೇನ ತೈಜಸೇನ ಏಕೀ ಭವತಿ ಈ ಭಗವಂತ ವಿಶ್ವನಾಮ ಭಗವಂತ ಕಂಠದಲ್ಲಿ ಕಂಠಸ್ಥಾನದಲ್ಲಿ ಮನಸ್ಸಿನಲ್ಲಿರತಕ್ಕಂತಹ ತೈಜಸ್ಸಿನಿಂದ ಐಕ್ಯ ಆಗುತ್ತಾರೆ ಅದು ಗೊತ್ತು ಇನ್ನೊಂದು ಗೊತ್ತಿಲ್ಲ ಯಾವ ಅಂದರೆ ದೇವಾ ಅಪಿ ಮನಸ್ಥೈ ದೇವೈ ಏಕೀಭವಂತಿ ದ್ವಿಚೈತ ವಿಚಾರ ಏನು ಯದ್ಯಪಿ ನಾವು ಹಗಲಗನಸಿನಲ್ಲಿ ಕಣ್ಣು ಮುಚ್ಚಿ ಕೂತಾಗ ಏನಾದರೂ ಕಲ್ಪನೆ ಮಾಡಿಕೊಂಡ್ರೆ ಅದು ನಮ್ಮ ಕಣ್ಣಿಂದ ನೋಡಿದಂತೆ ಆಗಲ್ಲ ಹೌದು ಕಣ್ಣಿಂದ ನೋಡಿದಂತೆ ಆಗಲ್ಲ ಮನಸ್ಸಿನಿಂದ ಸುಮ್ಮನೆ ಅದು ಕದಲಲ್ಲ ಏನು ಮಾಡಲ್ಲ ಆದರೆ ಸ್ವಪ್ನದಲ್ಲಿ ನೋಡಿ ಕದಲುತ್ತೆ ನಾವು ಇಲ್ಲಿ ಹೇಗೆ ನೋಡಿರ್ತೀವೋ ಹಾಗೆಯೇ ನೋಡಿರ್ತೀವಿ ಇಲ್ಲಿ ಹೇಗೆ ನೋಡಿರ್ತೀವೋ ಅಲ್ಲೂ ಸ್ಪರ್ಶ ಆಗ್ತಾ ಇರುತ್ತೆ ಕೇಳು ಎಲ್ಲ ಇಂದ್ರಿಯಗಳ ಕೆಲಸ ಆದಂತೆ ಇರುತ್ತೆ ಸ್ಪಷ್ಟವಾಗಿ ಇಂದ್ರಿಯಗಳ ಕೆಲಸ ಆದರೆ ಏನು ಹೊರ ಬರಬೇಕೋ ಬರ್ತಾ ಇರುತ್ತೆ ಆದರೆ ಇಂದ್ರಿಯಗಳು ಯಾವುದೋ ಕೆಲಸ ಮಾಡ್ತಾ ಇಲ್ಲ ಅದು ಹೇಗೆ ಇಷ್ಟೇ ಅದಕ್ಕೆ ಒಳ್ಳೆ ಮಾತನ್ನು ಹೇಳ್ತಾರೆ ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಒಂದೊಂದು ಇಂದ್ರಿಯಕ್ಕೆ ಒಬ್ಬೊಬ್ಬ ದೇವತ ಅಂತ ಸಾಮಾನ್ಯ ತಿಳುವಳಿಕೆ ಕೈಯಲ್ಲಿ ಹಾಗೆ ಅದರ ಹೇಳ್ತಾರೆ ಹಾಗಲ್ಲ ಎಲ್ಲ ಇಂದ್ರಿಯಗಳಲ್ಲೂ ಎಲ್ಲ ದೇವತೆಗಳು ಇದ್ದಾರೆ ಎಲ್ಲ ಇಂದ್ರಿಯಗಳಲ್ಲೂ ಎಲ್ಲ ದೇವತೆಗಳಿದ್ದು ಎಲ್ಲ ವ್ಯಾಪಾರ ಮಾಡಿಸ್ತಾರೆ ವಿಶೇಷವಾಗಿ ಒಬ್ಬೊಬ್ಬರು ಅಲ್ಲಿ ನಿಂತು ಮಾಡುತ್ತಾರೆ ಇಷ್ಟೇ ಅದಕ್ಕಾಗಿ ಅವರವರ ಹೆಸರು ಹೇಳಿದ್ರು ಮಿಕ್ಕವರಿಲ್ಲ ಅಂತಲ್ಲ ಇವಾಗ ಏನಾಗ್ತಾ ಇದೆ ಈ ಹೊರಗಿನ ಇಂದ್ರಿಯಗಳು ಏನಿವೆ ಈ ಹೊರಗಿನ ಇಂದ್ರಿಯಗಳ ಅಭಿಮಾನಿಗಳಾದ ದೇವತೆಗಳು ಇವಾಗ ಏನು ಮಾಡುತ್ತಾರೆ ಸ್ವಪ್ನ ಕಾಲದಲ್ಲಿ ಅಂದರೆ ಎಲ್ಲರೂ ಕೂಡ ಮನಸ್ಸಿನಲ್ಲಿರುವ ತಮ್ಮ ತಮ್ಮ ರೂಪಗಳಿಂದ ಐಕ್ಯ ಆಗುತ್ತಾರೆ ಹಾಗೆ ಮನಸ್ಸಿನ ಮೂಲಕ ಇಂದ್ರಿಯಗಳು ವ್ಯಾಪಾರವೆಲ್ಲ ತೋರ್ತಾ ಬರುತ್ತೆ ಅಂದರೆ ಮನಸ್ಸಿನಿಂದಲೇ ನೋಡೋದು ಮನಸ್ಸಿನಿಂದಲೇ ಮುಟ್ಟೋದು ಮನಸ್ಸಿನಿಂದಲೇ ಕೇಳೋದು ಇದೆಲ್ಲ ವ್ಯಾಪಾರ ಹೇಗೆ ಪ್ರತ್ಯಕ್ಷವಾಗಿ ನೋಡಿದರೆ ಯಾವ ಅನುಭವ ಬರಬೇಕೋ ಆ ಅನುಭವ ಮನಸ್ಸಿನಲ್ಲಿ ಕೊಡ್ತಾರೆ ಅದು ಹೇಗೆ ಇವರೆಲ್ಲ ಸೇರಿದ್ದರಿಂದ
ಈ ರಹಸ್ಯವನ್ನು ಅರ್ಥ ಆಗ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ತತಃ ತೈಜಸ ತ್ರಿಗುಣಾತ್ಮನಿ ಅನಾದೌ ಮನಸಿ ಸತಃ ಅನಂತ ಅನಂತಾನ್ ಅಶೇಷ ಅರ್ಥ ವಿಷಯಕಾನ್ ಸಂಸ್ಕಾರಾನ್ ದೃಷ್ಟ್ವಾ. ಅವಾದ ಭಗವಂತ ನಮ್ಮ ಅನಾದಿ ಕಾಲದ ಮನಸ್ಸು, ಮನಸ್ಸಿರಲಿದೆ ಅನಾದಿ ಮನಸ್ಸು, ಆ ಮನಸ್ಸು ಅನಾದಿಯಲ್ಲಿದೆ, ಅನಾದಿಯಿಂದ ಎಲ್ಲವನ್ನು ನೋಡ್ತಾ ಇದೆ, ಮನಸ್ಸಿನಲ್ಲಿ ಪ್ರಿಂಟ್ ಬಿಡ್ತಾ ಇದೆ. ಯಾವಾಗ ಅನಾದಿ ಅಂದರೆ ಸೃಷ್ಟಿಗೆ ಬರಲಿಕ್ಕೆ ಮೊದಲು ಮನಸ್ಸಲ್ಲೇನಿಲ್ಲ, ಸೃಷ್ಟಿಗೆ ಬಂದ ಮೇಲೆ ಶುರು ಆಗುತ್ತೆ ಎಲ್ಲ ಪ್ರಿಂಟ್ 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 ಬಿಡೋದು 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 ಆಗುತ್ತೆ. ಅನುಭವದಿಂದ ಬರಬೇಕು. ಮನಸ್ಸಿಗೆ ಮನಸ್ಸೇ ನೋಡಲ್ಲ, ಮನಸ್ಸಿನಲ್ಲಿ ಇಂದ್ರಿಯಗಳ ಪ್ರವೇಶ ಆದಾಗ ಮನಸ್ಸಿನ ಮೂಲಕ ನೋಟ ಅನ್ನೋದು ಬರುತ್ತೆ. ಈಗ ನಾವು ಹೊರಗಿನ ಇಂದ್ರಿಯಗಳಿಂದ ನೋಡಿದಾಗ ಮನಸ್ಸಿನಲ್ಲಿ ಮುದ್ರೆ ಆಗುತ್ತೆ, ಅದು ಸಂಸ್ಕಾರ ಅಂತ. ಮತ್ತು ಈ ಸಂಸ್ಕಾರ ನಾವು ಅಸೃಜ್ಯಾವಸ್ಥೆಯಲ್ಲಿರುವಾಗ ಮನಸ್ಸು ಮಾತ್ರ ಕೆಲಸ ಮಾಡುತ್ತೆ ಅಂತ ಕೆಲವರ ಅಭಿಪ್ರಾಯ. ಚಿನ್ಮನಸ್ಸು ಇಷ್ಟೇ ತಾತ್ಪರ್ಯ. ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ಅಲ್ಲಿ ಚಿನ್ಮನಸ್ಸು ಕೆಲಸ ಮಾಡಬೇಕಾದ್ರೆ ಮನಸ್ಸಂಬೋದು ಯಾವಾಗ ಕೆಲಸ ಮಾಡುತ್ತೆ? ಸ್ವಪ್ನದಲ್ಲಿ ಎಚ್ಚರ ಕಾಲದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ, ಇಲ್ಲ ಅಂತಿಲ್ಲ, ಸ್ವಪ್ನದಲ್ಲಿ ಮನಸ್ಸು ಕೆಲಸ ಮಾಡುತ್ತೆ. ಸುಷುಪ್ತಿಯಲ್ಲಿ ಈ ಮನಸ್ಸು ಕೆಲಸ ಮಾಡಲ್ಲ, ಚಿನ್ಮನಸ್ಸು ಕೆಲಸ ಮಾಡಲ್ಲ. ಯಾಕೆ? ಸಾಕ್ಷಿ ಸುಖ ಪಟ್ಟದ್ದನ್ನ ಎಚ್ಚರ ಆದ ಮೇಲೆ ರಿಕಲೆಕ್ಟ್ ಮಾಡುತ್ತದೆ. ಒಂದು ವೇಳೆ ಸುಷುಪ್ತಿಯಲ್ಲಿ ಸಾಕ್ಷಿ ಆಗಾಗ ಆಗಾಗ ಸುಖ ಅನುಭವಿಸಿದ್ದನ್ನ ಗ್ರಹಿಸಿದ್ದೇ ಆದರೆ, ಸಾಕ್ಷಿಗೆ ಮುಟ್ಟಿದ್ದೇ ಆದರೆ, ನಾವು ಎಚ್ಚರ ಆದ ಮೇಲೆ ಈ ಕಾಲಕ್ಕೆ ಇಂತಿಂಥ ಸುಖ ಬಂತು ಅಂತ ನೆನಪಾಗ್ತಿತ್ತು. ಹೇಗೆ? ಸ್ವಪ್ನದಲ್ಲಿ ನಾನಾ ಪದಾರ್ಥಗಳನ್ನು ಕಂಡಾಗ ಇದು ನೋಡಿದೆ ಇದು ನೋಡಿದೆ ಇದು ನೋಡಿದೆ ಅಂತ ಎಚ್ಚರ ಆದ ಮೇಲೆ ಹೇಗೆ ನೆನಪು ಹಾಗೆ ಉಳಿಯುತ್ತೋ ಸ್ವಪ್ನ ಬಿತ್ತು. ಒಂದಲ್ಲ ಮೂರೋ ನಾಲ್ಕು ವರೂಸೆ ಅದು ಸೀರೆ ಥರ ಬಿಡ್ತಾ ಇರುತ್ತೆ, ಹೌದಾ? ಅಂತಹ ಕಾಲಕ್ಕೆ ಎಚ್ಚರ ಆದ್ಮೇಲೆ ಸಾರಾಸಗಟಾಗಿ ಸ್ವಪ್ನ ಬಿತ್ತು ಅಂತ ಹೇಳೋದಿದೆಯಾ? ಇಲ್ಲ, ಮೊದಲು ಇದು ಬಿತ್ತು, ನಂತರ ಇದು ಬಿತ್ತು, ನಂತರ ಇದು ಬಿತ್ತು, ಮತ್ತು ನಾನು ಬಾತ್ರೂಮ್ ಹೋಗಿ ಬಂದೆ, ಮತ್ತ ಇದು ಬಿತ್ತು, ಇಷ್ಟೆಲ್ಲ ನೆನಪಿರುತ್ತೆ. ಇದೆಲ್ಲವನ್ನ ನೆನಪಿಟ್ಟುಕೊಂಡದ್ದು ಹೇಗೆ? ಈ ಮನಸ್ಸಿನ ಮೂಲಕ ಒಳಗಿನ ಮನಸ್ಸು ಚಿನ್ ಮನಸ್ಸು ಗ್ರಹಣ ಮಾಡಿ ಅದನ್ನು ಇಟ್ಟುಕೊಂಡಿರುತ್ತೆ. ಚಿನ್ ಮನಸ್ಸಿನ ಕೆಲಸ ಆಗ್ತಾ ಇದೆ. ಆದರೆ ಸುಷುಪ್ತಿಯಲ್ಲಿ ಗಾಢ ನಿದ್ದೆ ಬಂದಾಗ ಚಿನ್ ಮನಸ್ಸು ಆನಂದವನ್ನ ಅಂದ್ರೆ ಜೀವನಿಗೆ ಆನಂದ ಬರುವಾಗ ಸಾಕ್ಷಿ ಹೇಗೆ ಗ್ರಹಣ ಮಾಡುತ್ತಾನೆ? ಒಂದು ವೇಳೆ ಆನಂದ ಬರ್ತಾ ಇದೆ ಎಂದು ಗ್ರಹಣ ಮಾಡಿದ್ದಿದ್ರೆ ಸ್ವಪ್ನದಂತೆ ಅದಕ್ಕೆ ನೆನಪಿರಬೇಕಾಗಿತ್ತು ನಮಗೆ. ಇಲ್ಲ, ಏನೂ ಇರಲ್ಲ. ಬೆಳಿಗ್ಗೆ ಎದ್ದ ಮೇಲೆ ಏತಾವಂತಂ ಕಾಲಂ ಸುಖ ಮಹಸ್ವ ಸಂ, ಇಷ್ಟು ಕಾಲ ನಾನು ಸುಖವಾಗಿ ಮಲಗಿದ್ದೆ ಅಂತ ಎಚ್ಚರ ಬರುತ್ತಷ್ಟೇ ಹೊರತು ಆ ಕಾಲಕ್ಕೆ ನಮಗೆ ಸುಖ ಬಂತು ಸುಖ ಬಂತು ಇವ್ಯಾವುದು ನಮಗೆ ಬರಲ್ಲ. ಹಾಗಾದರೆ ಅಸೃಜ್ಯಾವಸ್ಥೆಯಲ್ಲಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ ಸುಷುಪ್ತಿ ಸಂಸ್ಥಾನ ಅಂತ ಹೇಳ್ತಾರೆ. ಸುಷುಪ್ತಿಯಲ್ಲೇ ಇದ್ರಿಗುರು, ಸುಷುಪ್ತಿಯಲ್ಲಿರುವುದು ಅಂದರೆ ಈ ಅಂದರೆ ಮನಸ್ಸು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡದ ಸ್ಥಿತಿಯನ್ನೇ ಸುಷುಪ್ತಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಚಿನ್ಮನಸ್ಸು ಕೆಲಸ ಮಾಡುತ್ತಾ ಇದ್ದರೆ ಅದನ್ನು ಸುಷುಪ್ತಿ ಅಂತ ಯಾಕೆ ಕರಿಬೇಕು? ಆದ್ದರಿಂದ ಅನಾದಿ ಕಾಲದಿಂದ ಜೀವನಿಗೆ ಚಿನ್ಮನಸ್ಸು ಇದ್ರೂ ಜಡವಾದ ಮನಸ್ಸು ಇದೆ, ಚಿನ್ಮನಸ್ಸು ಇದೆ, ಎರಡೂ ಕೆಲಸ ಮಾಡುತ್ತಾ ಇಲ್ಲ. ಭಗವಂತ ಶ್ವಾಸ ಅದಕ್ಕೆ ಹೇಳ್ತಾ ನೋಡಿ ಶಬ್ದಗಳು ಶ್ವಾಸ ಮಾತ್ರ ಶೇಷಿತ ಅಂತ ಶಬ್ದ ಉಸಿರಾಟ ಮಾತ್ರ ಇರುತ್ತೆ ಅಂದ್ರೆ ಆ ಮಾತ್ರ ಶಬ್ದದಿಂದ ಏನು? ಇಲ್ಲದಿದ್ದರೆ ಚಿನ್ಮನಸ್ಸು ಕೆಲಸ ಮಾಡುತ್ತಾ ಇತ್ತು ಅಂತ ಶಬ್ದ ಪ್ರಯೋಗ ಬರುತ್ತೆ.
ಚಿನ್ಮನಸ್ಸು ಪ್ರಯೋಗ ಇಲ್ಲ ಅಲ್ಲಿ. ಅಂದರೆ ಶ್ವಾಸ ಮಾತ್ರ ಅವಶೇಷಕಾರ, ಅಂದರೆ ಶ್ವಾಸಕಾರ ಮಾತ್ರ ಇದೆ, ಇನ್ನೇನು ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾದರೆ ಈ ಅನಾದಿಯಾದ ಈ ಮನಸ್ಸಿನಲ್ಲಿ ಸಂಸ್ಕಾರಗಳು ಎಲ್ಲಿಂದ ಬಂದು ಶುರುವಾದ ಜನ್ಮ ಪರಂಪರಾ ಶುರುವಾದ ಕೂಡಲೇ ಪ್ರಿಂಟ್ ಆಗೋದು ಶುರುವಾಯಿತು. ಎಷ್ಟು ಜನ್ಮಗಳಾದವು ಏನು ಆ ಜನ್ಮಗಳಲ್ಲೆಲ್ಲ ಎಲ್ಲೆಲ್ಲಿ ಏನೇನು ನೋಡಿರುತ್ತೇವೆ, ಎಲ್ಲ ವ್ಯಕ್ತಿಗಳನ್ನು ನೋಡಿರುತ್ತೇವೆ, ಎಲ್ಲವೂ ಮುದ್ರೆ 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 ಪ್ರತಿಯೊಂದು ಬೆಳಕಾ ಬರುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಹಾ, ಅಂಥ ಅನಾದಿ ಕಾಲದ ಸಂಸ್ಕಾರಗಳನ್ನು ಹೇಳ್ತಾರೆ. ಅನೇಕ ಅಶೇಷ ಅರ್ಥ ವಿಷಯಕ ಸಂಸ್ಕಾರ, ಅನಂತವಾದ ಪದಾರ್ಥಗಳ ವಿಷಯವಾದ ಸಂಸ್ಕಾರಗಳು ರಾಶಿ ರಾಶಿ ಬಿದ್ದಿವೆ ಈ ಮನಸ್ಸಿನಲ್ಲಿ. ಅದು ನೋಡುತ್ತಾನಂತೆ, ನೋಡಿ ಅದರಲ್ಲಿ ಯಾವ ಸಂಸ್ಕಾರ ತೆಗೀಬೇಕು ಅಂದರೆ ಇಷ್ಟು ಜನ್ಮಗಳಲ್ಲಿ, ಈ ಜನ್ಮದಲ್ಲಿ, ಈ ದಿವಸದಲ್ಲಿ, ಈ ರಾತ್ರಿ, ಈ ಹೊತ್ತಿಗೆ, ಅದೇ ದಿವಸ ನಾಲ್ಕು ಸ್ವಪ್ನ ಬಿದ್ದಿತ್ತು, ನಾಲ್ಕು ಸ್ವಪ್ನ ಬಿದ್ದಿತ್ತು. ರಾತ್ರಿ 11:00, 12:00, 1:00, 2:00, 3:00 ಎಲ್ಲ ಬೆಳೆತಾ ಹೋಗಿತ್ತು. ಅದರಲ್ಲಿ ಪ್ರಶ್ನೆ, 3ಕ್ಕೆ ಬಿಡಬೇಕಾಗಿದ್ದು 11ಕ್ಕೆ ಯಾಕೆ ಬಿಡಲಿಲ್ಲ ಸ್ವಪ್ನ? 11ಕ್ಕೆ ಬಿಡಬೇಕಾಗಿದ್ದು 3ಕ್ಕೆ ಯಾಕೆ ಬಿಡಲಿಲ್ಲ 3 ಗಂಟೆಗೆ? ಅಂದರೆ ಈ ಸಮಯಕ್ಕೆ ಇಂಥ ಸ್ವಪ್ನ ಬೀಳಬೇಕು, ಈ ಸಮಯಕ್ಕೆ ಇಂಥ ಸ್ವಪ್ನ ಬಿದ್ದು ಆ ಸ್ವಪ್ನದಲ್ಲೂ ಕ್ಲಿಯರ್ ಏನು, ಇಂತಿಂಥ ಪದಾರ್ಥಗಳ ನಿರ್ಮಾಣ, ಇಂತಿಂಥ ವ್ಯಕ್ತಿಗಳು ಬರಬೇಕು, ಆ ಪದಾರ್ಥಗಳಿಂದ ಇಂತಿಂಥ ಚರಣವರ್ಣ ಆಗಬೇಕು, ಇವನಿಗೆ ಇವನ ಕರುಣೆ ಇಷ್ಟು ಕಳೆಯಬೇಕು, ಆ ವ್ಯಕ್ತಿಗಳು ಈ ರೀತಿ ಮಾತಾಡಬೇಕು, ಇದೆಲ್ಲ ನಮ್ಮನ್ನು ಕರ್ಕೊಂಡು ಬರುವಾಗೆ ಫಿಕ್ಸ್. ಅಪ್ರಣಯದಲ್ಲಿ ಮೊದಲನೇ ದಿನ ದೃಷ್ಟವಾನ್ ಅಂತ ಬರುತ್ತಲ್ಲ, ಅದು ಇದಕ್ಕೆ ಅರ್ಥ ಅಲ್ಲ, ಸ್ತುತಿ ಮಾಡಬೇಕು ಅಂತ ಭಗವಂತ ಹೆಚ್ಚು ಬಿಟ್ಟಾಗ ಭಗವಂತ ಸೃಷ್ಟಿ ಮಾಡುವ ಕಾಲಕ್ಕೆ ದೃಷ್ಟ ಸಚೇತನ ಗಣ ತನ್ನ ಹೊಟ್ಟೆಯಲ್ಲಿರುವ ಎಲ್ಲಾ ಚೇತನ ಗಣ ನೋಡಿದ ಅಂತಂದ್ರೆ ಆ ನೋಟಕ್ಕರ್ಥ ಇಲ್ಲಿ ಹೇಳಿದ್ದಾರೆ. ದೃಷ್ಟ್ವಾ ಅಂದರೆ ದೇವರ ದೃಷ್ಟಿಯಿಂದ ಮೊದಲೇ ಯಾರು ಮೋಕ್ಷಕ್ಕೆ ಹೋಗಿ ಲಿಂಗಭಂಗ ಆಗಿರುತ್ತೋ ಅವರೂ ಮಲಗಿರ್ತಾರೆ, ಇವರು ಮಲಗಿರ್ತಾರೆ, ಮುಂದೆ ಬರಲಿಕ್ಕಿದ್ದವರು ಮಲಗಿರ್ತಾರೆ. ದೇವರ ನೋಟ ಬಿದ್ದ ಕೂಡಲೇ ಯಾರು ಮೊದಲೇ ಅವರಿಗೆ ಲಿಂಗ ದೇಹ ಭಂಗ ಆಗಿರುತ್ತೋ ಅವರು ಎದ್ದು ಕೊಡುತ್ತಾರೆ. ಧ್ಯಾನಾಂಗತಾ ಭಗವಂತಿ, ದೇವರ ನೋಟದಿಂದ ಆಕ್ಟಿವೇಶನ್ ಶುರು ಆಗುತ್ತೆ. ಯಾರಿಗೆ ಸೃಷ್ಟಿ ಬರಬೇಕೋ ಅವರಲ್ಲೇ ಆಕ್ಟಿವೇಶನ್, ಇನ್ನು ಯಾರು ಇನ್ನ ಮುಂದಿನ ಬರಬೇಕಲ್ಪ ಬರಬೇಕೋ ಅವರು ಚೆನ್ನಾಗಿ ಮಲಗಿ ಬಿಡುತ್ತಾರೆ. ಆ ಥರ ಆಗುತ್ತೆ. ಭಗವಂತ ಇವರ ಕರ್ಮವನ್ನು ನೋಡಿ ಈ ಜನ್ಮದಲ್ಲಿ, ಈ ದಿನ, ಈ ಸಮಯಕ್ಕೆ, ಇಂಥ ಈ ಸ್ವಪ್ನದಲ್ಲಿ ಇಂತಿಂಥ ಪದಾರ್ಥಗಳನ್ನು ತೋರಿಸಿ ಇಷ್ಟು ಜನ್ಮದ ಕರ್ಮ ಕಳೆಯಬೇಕು ಅಂತ ನಿರ್ಣಯ. ಸಂಸ್ಕಾರ ಈ ಮೊದಲನೆಯ ಜನ್ಮ ಯಾವುದರ ಬೇಸ್ ಮೇಲೆ ಬರುತ್ತೆ ಅಂದರೆ ನಮ್ಮದೇ ಲಿಂಗ ದೇಹದೊಳಗಿರುವ ಕರ್ಮ ಬೀಜದಲ್ಲಿ ಸ್ಟ್ರಕ್ಚರ್ ಇರುತ್ತೆ. ಮೊದಲನೇ ಜನ್ಮ ಯಾವುದು ಬರಬೇಕು ಅಂತ ಫಿಕ್ಸ್ ದೇವರು ಫಿಕ್ಸ್ ಮಾಡಿದ್ದು ಮೊದಲೇ ಇದೆ. ಆ ಜನ್ಮ ಕೊಟ್ಟಾಗಲೇ ಅಲ್ಲಿ ಪ್ರಿಂಟ್ ಆಗೋದು ಶುರು ಆಗುತ್ತೆ ಮನಸ್ಸಿನಲ್ಲಿ ಪ್ರಿಂಟ್. ಗೊತ್ತಾಗಲ್ಲ ನಿಮ್ಮನ್ನ ಮೊದಲನೇ ಜನ್ಮ ಕೊಟ್ಟರು, ಹಿಂದಿನ ಕರ್ಮ ಕೊಟ್ಟಿರುತ್ತೆ ನಿಮ್ದು, ಆ ಕರ್ಮ ಪ್ರಕಾರ ಮೊದಲನೇ ಜನ್ಮ. ಕರ್ಮ ಎಲ್ಲಿದು? ಕರ್ಮ ಬೀಜ, ಬೀಜದೊಳಗಿಂದ ಬರ್ತಾ ಇದೆಲ್ಲ. ಅರ್ಥ ಆಯ್ತಾ? ನಿಮಗೆ ನೀವು ಮಾಡಿದರೆ ಹುಟ್ಟೋ ಕರ್ಮ ಅಥವಾ ಮಾಡಿದರೆ ಹುಟ್ಟೋ ಸಂಸ್ಕಾರ, ನಾ ಮೊದಲು ಯಾವಾಗ ಮಾಡಿದ್ವು
ಹೊಸ ಕ್ಯಾಮರಾ ಫಿಲ್ಮ್ ತುಂಬ ಇದೆ ಅದರಲ್ಲಿ ಪಟ 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 ತೆಗಿತಾ ಹೋಗ್ತಾ ಇದ್ದಾರೆ. ತುಂಬ ನೆಗೆಟಿವ್ ಎಲ್ಲ ಡೆವಲಪ್ ಆಯಿತು. ಯಾವಾಗ ಶುರು ಆಯಿತು ಕ್ಯಾಮರಾ ಫಸ್ಟ್ ಓಪನ್ ಆಗಿದ್ದಾಗ ಶುರು ಆಯಿತು. ಕ್ಯಾಮರಾ ಯಾವಾಗಿತ್ತು ಮೊದಲು ಇದ್ದಿತ್ತು ತೆಗೆದಂತೆ ಮಾತ್ರ ಫಸ್ಟ್ ಅಷ್ಟೇ ಅಷ್ಟೇ. ಹಾಗೆ ಆಯಾ ಕಾಲಕ್ಕೆ ಯಾವ ಯಾವ ಪದಾರ್ಥ ಸೃಷ್ಟಿಯಾಗಬೇಕು ಆ ಸ್ವಪ್ನದಲ್ಲೂ ಯಾವ ಯಾವ ಪದಾರ್ಥಗಳು ಸೃಷ್ಟಿಯಾಗಿ ಯಾವ ಕ್ಷಣಕ್ಕೆ ನಾಶ ಆಗಬೇಕು ಏನು ನೋಡ್ತಾ ಇರ್ತೀವಿ ಅದು ಹೋಗಿ ಇನ್ನೊಂದು ಬರ್ತಾ ಇರುತ್ತೆ. ಯಾವ್ದಾವ ಸೃಷ್ಟಿ ಆಗಬೇಕು ಯಾವ್ದಾವ ನಾಶ ಆಗಬೇಕು ಹೇಗಾಗಬೇಕು ಎಲ್ಲ ನಿರ್ಣಯ ಪೂರ್ವಕ ದೇವತೆಗಳ ಮೂಲಕ ಭಗವಂತ ಮಾಡಿಸ್ತಾ ಇರ್ತಾರೆ. ಇಷ್ಟು ತಿಳುವಳಿಕೆ ಇರುವ ಸ್ವ ಒಬ್ಬರ 14 ಲೋಕದಲ್ಲಿರುವಂತಹ ಎಲ್ಲ ಜೀವರಾಶಿಗಳನ್ನ ಈ ಥರ ಓಡಿಸ್ತಾ ಇರ್ತಾನೆ ಅಂದ್ರೆ ಅವನ ಶಕ್ತಿ ಅದಕ್ಕೆ ಇದ್ಯಾಕೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸುಮ್ಮನೆ ಬೆಳ್ಳಿ ಕಣ್ಣು ಒಂದಿಷ್ಟು ಆಹಾರ ಹೊಸ ಸುತ್ತ ಮೂರ್ತಿ ಇರುತ್ತಲ್ಲ ಅದನ್ನೇ ಕೃಷ್ಣ ಅಂತ ನಮಸ್ಕಾರ ಮಾಡಬೇಡಿ. ಎಷ್ಟು ಕಾಲ ಮೂರ್ತಿಗೆ ನಮಸ್ಕಾರ ಮಾಡಿ ಇದೇ ಕೃಷ್ಣ ಇದೇ ಕೃಷ್ಣ ಅಂತ ಮಾಡಬೇಕು. ಒಳಗ ಒಬ್ಬ ಇದ್ದಾನೆ ಅವನ ತಾಕತ್ತಿಂತ ಆ ತಾಕತ್ತು ತಲೆಗೆ ಬರಲಿ ನಮಸ್ಕಾರ ಮಾಡುವಾಗ ಅಪ್ಪ ಇಂಥ ಬುದ್ಧಿ ಅಪ್ಪ ಒಂದು ನಮಸ್ಕಾರ ಎಂಥ ಇದು ತಿಳುವಳಿಕೆ ಎಂಥ ತಾಕತ್ತೈದ ಇನ್ನೊಂದು ಎಷ್ಟು ಸಲ ಮಾಡಿತು ಅವನ ಪರಿಚಯ ಒಳಗೊಬ್ಬ ನಿಂತಾನೆ ಎಂಬ ಪರಿಚಯ ಅವನ ಒಳ್ಳೆ ಒಳ್ಳೆ ಗುಣಗಳ ಪರಿಚಯ ಅವನ ಕೆಲಸಗಳ ಪರಿಚಯ ಅದರ ನೆನಪಿನಿಂದ ಮನಸ್ಸು ಕರಗಿ ಅವನ ಬಗ್ಗೆ ಎಷ್ಟು ಹತ್ತಿರ ಹೋಗ್ತಿರೋ ಹೋಗ್ಬೋದು. ಇದು ನಮ್ಮ ಜೀವನದಲ್ಲಿ ಬರಬೇಕಾದ ಸಾಧನೆಯ ಕ್ರಮ. ನಾವು ಅದು ಬಿಡುತ್ತೀವಿ ನಾವು ಒಂದು ಕಡೆ ಕಾನ್ಸಂಟ್ರೇಷನ್ ಪಾಯಿಂಟ್ ಬೇಕು ಅದಕ್ಕೆ ಮೂರ್ತಿಗಳನ್ನು ಇಟ್ಟು ಅಲ್ಲಿ ದೇವರನ್ನ ನೋಡಿ ಅಂತ ಹೇಳುತ್ತಾರೆ. ನಾವು ಅವನ ಕಡೆ ನೋಡದೆ ಮೂರ್ತಿಯನ್ನು ಮಾತ್ರ ನೋಡಿರೋದು ಹೇಳಿದ್ದಾರೆ. ಇವತ್ತು ಕೃಷ್ಣನಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರ ಅದರ ಕವಚ ಹಾಕಿದ್ರ ಬೆಣ್ಣೆ ಕವಚ ಹಾಕಿದ್ರೆ ಒಳಗು ಕೂತಿದ್ದಾನೆ ಎಂಬುದೇ ಬಿಡಿಸ್ಕೊಳ್ಳಿಲ್ಲ. ಎಂದಾದರೂ ನಾವು ನೋಡ್ತೀವ ನೋಡಿ ನಿಮ್ಮ ಮನಸ್ಸು ಮೂರ್ತಿ ನೋಡಿ ಆ ದೇವರು ನೋಡಿದಾಗ ಆ ಕೃಷ್ಣ ಅಂದ್ರೆ ಮೂರ್ತಿ ನೋಡಿ ಇವನೇ ಕೃಷ್ಣ ಇವನೇ ಕೃಷ್ಣ ಅಂತ ನಮಸ್ಕಾರ ಮಾಡಿದ್ರು ಸರಿಯಾದಂತ ಕೇಳ್ತಾನವ. ಒಳಗಿದ್ದ ನನ್ನನ್ನು ಬಿಟ್ಟು ಈ ಪ್ರತಿಮೆ ನೋಡಿ ನನ್ನ ಅಂತ ಹೇಳ್ತಿರಲ್ಲ ನಾನೇ ಪ್ರತಿಮೆ ಆದ್ರೆ ಇಷ್ಟು ದೂರದಿಂದ ಬಂದು ನೀ ಮಾಡಿದ್ದೇನು ಕಲ್ಲನ್ನು ನೋಡಿ ಕೃಷ್ಣ ಅಂತ ನಮಸ್ಕಾರ ಮಾಡಿದ್ದು ಅಂದ್ರೆ ಕೃಷ್ಣನ ಕಲ್ಲು ಅಂದ್ರು ಕಲ್ಲನ್ನ ಕೃಷ್ಣ ಅಂದ್ರು ಒಂದೇ ದೇವರನ್ನ ಕಲ್ಲು ಒಂದು ಬೀದು ಹೋಗುತ್ತೆ ಕಲ್ಲಿನ ಅಣುಚಾಕಿ ಹಾಕೊಂಡು ಬಂದು ದೇವರ ದರ್ಶನಕ್ಕೆ ಬಂದು ದರ್ಶನ ಮಾಡಿ ದೇವರ ಕಲ್ಲು ಹಾಕಬಹುದು ಇವನೇ ಕಲ್ಲು ಮತ್ತೆ ಅವನ ಎಚ್ಚರ ಕೊಡ್ತಾ ಇದ್ದ ಅಂದ್ರೆ ಅವನ ತಾಕತ್ತಿನ ಪರಿಚಯ ಮಾಡಿಕೊಡ್ತಾ ಆ ರೀತಿಯಲ್ಲಿ ಭಗವಂತ ಅದು ನೋಡಿ ಹಿಂದಿನ ಅನೇಕ ಜನ್ಮದ ಸಂಸ್ಕಾರ ಅದರಿಂದ ಪದಾರ್ಥಗಳ ನಿರ್ಮಾಣ ಅದರಲ್ಲಿ ಇವನನ್ನ ಓಡಾಡಿಸೋದು ಆ ಓಡಾಡಿಸೋ ಕಾಲಕ್ಕೆ ಇವನ ಎರಡು ದೃಷ್ಟಿ ಹಿಂದಿನ ಅನೇಕ ಜನ್ಮಗಳ ಆ ಕರ್ಮವನ್ನ ಕಳೆಯೋದು ಒಂದು ಫಲ ಆದರೆ ಮುಂದೆ ಬರತಕ್ಕಂಥ ಅದರಿಂದಲೇ ಸೂಚನೆ ಕೊಡ್ತಾನೆ. ಮುಂದೆ ಹೀಗಾಗುತ್ತೆ ನೋಡು ಹೀಗಾಗುತ್ತೆ ನೋಡು ಅಂತ ಮುಂದಿನಕ್ಕೆ ಸೂಚನೆ ಕೊಡ್ತಾನೆ. ಹಿಂದಿನದ್ದು ಕಳೆದು ಬಿಡ್ತಾನೆ ತಾಕತ್ತನ್ನ ತೋರ್ತಾ ಬರ್ತಾನೆ. ಇನ್ನ ಭಗವಂತ ಚೆನ್ನಾಗಿ ಈ ಹೇಳ್ತಾರೆ ಅದೃಷ್ಟ ಕಾಲಾದಿಕ ನಿಮಿತ್ತ ಕೃತ್ಯ ಅದೃಷ್ಟ ಕಾಲ ಇವನ ಕರ್ಮ ಎಲ್ಲ ಚೆನ್ನಾಗಿ ನಿಮಿತ್ತ ಮಾಡಿಕೊಂಡು ನಾನಾ ಪದಾರ್ಥಗಳ ನಿರ್ಮಾಣ ಮಾಡಿ ಹೇಳ್ತಾರೆ. ತನ್ ನಿಯಮನಾಯ ಚ ತತ್ತನ್ನಾಮಾನಿ ತತ್ತದಾಕಾರಾಣಿ ಆತ್ಮನ ದೇವಾನಾಂ ಚ ರೂಪಾಣಿ ಸೃಜತೆ. ಆಯಾ ಪದಾರ್ಥಗಳು ವ್ಯಕ್ತಿಗಳ ಆಕಾರದಲ್ಲಿ ತನ್ನ ರೂಪಗಳನ್ನ ದೇವತೆಗಳ ರೂಪಗಳನ್ನು ಸೃಷ್ಟಿ ಮಾಡ್ತಾರೆ. ದೇವತೆಗಳು ಪ್ರವೇಶ ಮಾಡಿಸ್ತಾನೆ ಭಗವಂತ ದೇವತೆಗಳೆಲ್ಲ ಒಳಗೆ ಪ್ರವೇಶ ಮಾಡ್ತಾರೆ. ನಂತರ ಇವಂ ತತ್ಕಾಲೇ ಸಂಸ್ಕಾರದಿಂದ ತಯಾರಾದ ಪದಾರ್ಥಗಳು ಮೊದಲೇ ತಯಾರು ಮಾಡಿಕೊಳ್ಳುವಂಥ ವ್ಯವಸ್ಥಾನ ಇಲ್ಲ ಆ ಕಾಲದಲ್ಲೇ ತಯಾರಾಗಬೇಕು ಸರ 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 ತಯಾರಾಗ್ತಾ ಇರುತ್ತೆ. ತತ್ಕ
ಸಂಸ್ಕಾರೇ ದೇವ. ಸಂಸ್ಕಾರ ಉಪಾದಾನಕ ಪದಾರ್ಥ ಸೃಷ್ಟ್ವಾ ಬಿಂಬರೂಪಿ ಹರಿಹಿ ಜೀವ ಮನೋಧಿಷ್ಠಿತೇನ ಅನಿರುದ್ಧಾಖ್ಯೇನ ಮನಸ ಪಶ್ಯನ್ ಜೀವಾದಿ ದರ್ಶಯತಿ. ಜೀವನ ಮನಸ್ಸಿನೊಳಗಿರುವ ಅನಿರುದ್ಧ ರೂಪದಿಂದ, ಆ ನೋಟದಿಂದ, ಮಾನಸಿಕವಾದ ನೋಟದಿಂದ ತಾನು ನೋಡದ ಜೀವನಿಗೆ ತೋರಿಸ್ತಾನೆ. ನೋಡು ಇದು ನೋಡು ಇದು ನೋಡು ಇದು ನೋಡು ಅಂತ ಜೀವನಿಗೆ ತೋರಿಸ್ತಾ ತಥಾ ತಾದೃಶ ಶಬ್ದಾದಿ ವಿಷಯ ಹೋಗುವ ಜೀವನಿಗೆ ಪೂಜೆಯು ಅಲ್ಲ ನೋಡಿ. ಆ ಸ್ವಪ್ನದಲ್ಲೂ ನಾನಾ ರೀತಿಯಾದ ಪದಾರ್ಥಗಳು ಸೃಷ್ಟಿ ಮಾಡಿ ಅದನ್ನು ತೋರಿಸಿ ತೋರಿಸಿದ ಮೇಲೆ ನಮಗೆರಡು ಬರಬೇಕು ಅಂತ ಸುಖ ಬಂದ ಎರಡು ಕೊಡ್ತಾರೆ. ಸ್ವಪ್ನದಲ್ಲಿ ಸುಖ ದುಃಖ ಎರಡು ಕೊಡಬೇಕಾದ್ರೆ ಸುಮ್ಮನೆ ಬರಲ್ಲ. ಆಯಾ ಪದಾರ್ಥಗಳಲ್ಲಿ ಅಲ್ಲಲ್ಲಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡಿದರೆ ನಮಗೆ ಸುಖ, ಅಲ್ಲಿರುವ ರೂಪಗಳನ್ನು ಸ್ವೀಕಾರ ಮಾಡಿದರೆ ದುಃಖ. ಎರಡು ದೇವರು ತನ್ನ ರೂಪಗಳು ತಾನು ತಗೊಳ್ಳೋದು ಏನು ಬೇಕಾಗಿಲ್ಲ, ಸುಮ್ಮನೆ ಇದ್ರೂ ಸಾಕು, ಸುಖವಾಗೇ ಇರ್ತಾನೆ. ಯಾರು ಅಂತ ನೈವೇದ್ಯ ಕೊಟ್ಟಾಗ ಅಯ್ಯೋ ದೇವರಿಗೆ ಪದಾರ್ಥಗಳು ತಗೊಳ್ಳಲ್ಲ, ಕೇವಲ ತನ್ನ ರೂಪ ತಗೊಳ್ತಾನೆ, ಗೊತ್ತಿನ ಅಲ್ಲಿ ಅವನ ರೂಪ ಒಂದು ಸಿಗ್ತಲ್ಲ ಅಂದ್ರೆ ಅವನ ರೂಪ ಅವ್ನು ತಗೊಂಡ್ಬಿಟ್ಟಲ್ಲ, ಏನೋ ಪ್ರಾಫಿಟ್ ಬಂತು ದೇವರಿಗೆ ಅಂತ ತಲೆಯಲ್ಲಿ. ಈ ಪದಾರ್ಥ ತಗೊಳ್ತಿದ್ರೆ ಏನಂತೆ, ಅವನ ರೂಪ ಅವ್ನು ಸಿಗ್ತಲ್ಲ, ಗೊತ್ತಿನ ಏನೋ ಬರ್ತಾ ಇದೆಯಲ್ಲ ಅವನಿಗೆ ತಲೆಯಲ್ಲಿ ಕಲ್ತಾರೆ ಬಿಡ್ತಾರೆ. ಅವನ ರೂಪ ಅವನು ತಗೊಂಡ್ರೆ ಏನಾದ್ರೂ ಬರುತ್ತೆ ಅಂತ ಕಲ್ಪನೆ ಇದೆಯಾ? ಈ ರೂಪದಲ್ಲಿ ಎಷ್ಟು ಸುಖ ಇದೆಯೋ ಆ ರೂಪದಲ್ಲೂ ಅಷ್ಟೇ ಸುಖ. ಅಲ್ಲಿ ಬಂದು ಸೇರಿದ್ರು ಜಾಸ್ತಿ ಸುಖ ಏನು ಸಿಗಲ್ಲ, ಜಾಸ್ತಿ ಏನು ಇರಲ್ಲ, ಸೇ ಅಂತ ಕಡೆಗೆ ತಗೊಂತಾನೆ. ಅಂದ್ರೆ ಆ ರೂಪ ತಗೊಂಡ್ರೆ ಹೊರತು ನಮ್ಮ ಬಾಯಿಗೆ ಏನು ಬರಲ್ಲ, ನಮ್ಮ ಬಾಯಿಗೆ ಬರಲಿಲ್ಲ ತಾನು ತಗೊಳ್ತಾನೆ ಅಷ್ಟೇ. ಇನ್ನೇನಿಲ್ಲ ಹೇಗೆ ತಾಯಿಗೆ ನಿದ್ದೆ ಬರುತ್ತಾರೆ, ಮಗನಿಗೆ ನಿದ್ದೆ ಬರಬೇಕು, ಮಗನಿಗೆ ನಿದ್ದೆ ಬರಬೇಕು, ಅವನಿಗೆ ಬರ್ತಾ ಇಲ್ಲ. ಬರಬೇಕಾದ್ರೆ ತನಗೆ ನಿದ್ದೆ ಬಾರದಿದ್ರೂ ಮಗನ ಜೊತೆಗೆ ತಾನು ಮಲಗಿದಂತೆ ಮಾಡಿ ಅವನಿಗೆ ನಿದ್ದೆ ಬಂದ ಮೇಲೆ ಎದ್ದು ಹೋಗ್ತಾಳು. ಹಾಗೆ ಮಗ ಮಕ್ಕಳು ಕೂಡ ತನ್ನ ರೂಪಗಳು ತಾನು ತಗೊಂಡು ಅದರಲ್ಲೇನು ಬೇಕಾದ್ರೆ ನಮಗೆ ಸುಖ ಕೊಡುತ್ತಾರೆ. ಇನ್ನ ಈ ಆಪಿಸ್ತ ವಿಶೇಷ ಏನು ಅಂದರೆ ಯತ್ ಜಾಗೃತ ಅವಸ್ಥಾಯ ಸ್ಥಳಾಂತರ ತಥಾ ಸ್ವರೂಪಾಣಿ ತಥಾ ಯತತ್ರ ಶಬ್ದ ಶ್ರೋತ್ರಯನ ರೂಪಂ ಚಕ್ಷುಷ ಇತ್ಯವಂ ವಿಷಯ ಇಂದ್ರಿಯ ವಿಭಾಗೇನ ಅತ್ತದ್ದು ಸರ್ವಾಪಿ ವಿಷಯ ಮನಸೈ. ಇಲ್ಲಿ ಹೇಳ್ತಾ ಇದ್ದಾರೆ ಜಾಗೃತ ಅವಸ್ಥೆಗೂ ಇದು ಇಲ್ಲಿಗೂ ವ್ಯತ್ಯಾಸ ಏನು ಅಂದರೆ ಅದು ನಾನಾ ಕಡೆ ಹೋದ ಪದಾರ್ಥಗಳ ಹತ್ತಿರ ನಮ್ಮನ್ನು ಕರ್ಕೊಂಡು ಹೋಗಿ ಅಲ್ಲಲ್ಲಿರುವ ತನ್ನ ರೂಪಗಳನ್ನು ತೋರಿಸಿ ಆ ಪದಾರ್ಥಗಳನ್ನು ನೋಡಿಸುವಾಗ ತನ್ನ ರೂಪಗ್ರಹಣ ಮಾಡಿ ಅಲ್ಲಿ ಸುಖ ಕೊಡ್ತಾನೆ ಎಚ್ಚರ ಕಾಲದಲ್ಲಿ. ಸ್ವಪ್ನದಲ್ಲಿ ಹಾಗಲ್ಲ, ಇಲ್ಲೇ ಎಲ್ಲ ತೋರಿಸಿ ಸುಖ ಕೊಡ್ಬಿಡ್ತಾರೆ. ಇಷ್ಟೇ ವ್ಯತ್ಯಾಸ. ಇನ್ನೊಂದೇನು ಅಂತ ಹೇಳ್ತಾರೆ, ಹೊರಗೆ ಈ ಎಚ್ಚರ ಕಾಲದಲ್ಲಿ ಕಣ್ಣಿಂದಲೇನೆ ನೋಡಿಸ್ತಾನೆ, ಕಿವಿಯಿಂದಲೇನೆ ಕೇಳಿಸ್ತಾನೆ, ಹಾಗೆ ಎಲ್ಲದರಿಂದ ಯಾವುದು ಮಾಡಿಸಲ್ಲ ಅವರಿಂದ. ಹೀಗೆ ಮಾತ್ರ ಸ್ವಪ್ನ ಕಾಲದಲ್ಲಿ ಮನಸ್ಸಿನಿಂದಲೇ ಎಲ್ಲವನ್ನು ತೋರಿಸ್ತಾನೆ, ಕೇಳಿಸ್ತಾನೆ, ಓಡಿಸ್ತಾನೆ. ಹೌದಾ? ಮನಸ್ಸಲ್ಲಿ ಓಡ್ತಾ ಇರ್ತೀವಿ, ಮನಸ್ಸಲ್ಲಿ ಕೈ ಕಾಲು ಎಲ್ಲ ನೋಡ್ತಾ ಇರ್ತೀವಿ. ಹೌದಾ? ಕೈ ಕಾಲು ಕಸದ ಯೋಗ ನೋಡ್ತಾ ಇರ್ತೀವಿ, ಎಲ್ಲ ಮನಸ್ಸಿನಲ್ಲೇ ಮಾಡಿರ್ತಾರೆ. ನಂತರ ಮುಂದೆ ಹೇಳ್ತಾ ಕದಾಚಿತ್ ತತ್ಕಾಲೇ ರಥಾನ್ ಅಶ್ವಾಂಶ ಸೃಷ್ಟ್ವಾ ಜೀವೇನ ಸಹ ತತ್ರ ಸ್ಥಿತ್ವಾ ತತ್ಕಾಲೇ ಸೃಷ್ಟೇಶು ಗುರು ಪಾಂಚಾಲಿದೆ ಪಾಂಚಾಲಾದಿ ದೇಶು ಮೇರು ಮಂದರಾದಿ ಸ್ಥಾನ ವಿಶೇಷು. ಏನ್ ಮಾಡ್ತಾರೆ? ಒಳ್ಳೆ ಬಿಸರ್ಕಾಲದಲ್ಲಿ ಮಲ್ಕೊಂಡಿರ್ತಾರೆ, ಬಿಸರ್ಕಾಲ ಶ್ರೀರಂಗದಲ್ಲಿ ಮಲ್ಕೊಂಡಿರ್ತಾರೆ. ಫ್ಯಾನ್ ಹಾಕಿದ್ರು ಕೂಡ ಬೆವರು ಸುಖ ಹೋಗ್ತಾರೆ. ಹೋಗಿದ್ದೀರಾ? ಇಲ್ಲ ಅಂತ
ಇಲ್ಲ ಅಂದ್ರೆ ಒಳ್ಳೆ ಜೂನ್ ಮೇ ಪ್ರಾಂತಕ್ಕೆ ಮಂತ್ರಾಲಯಕ್ಕೆ ಹೋಗಿ, ಮಂತ್ರಾಲಯಕ್ಕೆ ಹೋಗಿ ಎಸಿ ರೂಮ್ ಮಾಮೂಲು ರೂಮ್ ತಗೊಳ್ಳಿ, ಮಾಮೂಲು ರೂಮ್ ತಗೊಂಡು ಫ್ಯಾನ್ ಹಾಕೊಳ್ಳಿ, ಅಲ್ಲಿ ಮತ್ತು ಜನರೇಟರ್ ಇರಬಾರ್ದು, ಯಾಕೆ ಪವರ್ ಕಟ್ ಯಾವಾಗಿರುತ್ತೆ, ಪವರ್ ಕಟ್ಟು ಇದೆ, ಫ್ಯಾನ್ ಬರುತ್ತಾ ಇಲ್ಲ, ಹೊರಗು ಒಳಗು ಅಗ್ನಿ ಉರಿತಾ ಇದೆ, ಅಂತ ಕಾಲಕ್ಕೆ ಮೈ ಎಲ್ಲ ಕಟ್ಟ ಬೆವರು ಹಾಕಿದಾಗ ಮಧ್ಯಾಹ್ನ ಊಟ ಆಗಿರುತ್ತೆ, ಆ ಊಟ ಕೂತಾದ್ರು ನಡ್ಕೊಂಡು ಹೋಗ್ಬೇಕಿಲ್ಲ, ಮಠದಲ್ಲಿ ಛತ್ರಿ ಹಾಕ್ಬೇಕಿಲ್ಲ, ಮಠದೊಳಗೆ ಹೊರಹಾಕ್ತಾನೆ ಛತ್ರಿ ಇಲ್ಲದೆ ನಡೀಲಿಕ್ಕಿಲ್ಲ, ಓಡಬೇಕಾಗುತ್ತೆ, ಆ ಬಂಡೆಗಳೆಲ್ಲ ಹಾಕಿರ್ತಾರೆ ಸುಡ್ತಾ ಇರುತ್ತೆ, ಅಲ್ಲಿಂದಲೇ ಹೋಗ್ಬೇಕು ಅಂದ್ರೆ ಎಲ್ಲರೂ ರನ್ನಿಂಗ್ ರೇಸ್ ಮಾಡ್ತಾ ಇರ್ತಾರೆ, ತಮ್ಮ ಹಿಡಿದುಕೊಂಡು ಹೋಗ ಆ ರನ್ನಿಂಗ್ ರೇಸ್ ಮಾಡಿ ಅಲ್ಲಿಗೆ ಹೋಗಿ ಅಲ್ಲಿ ಊಟ ಕೂತಾಗ ಸರಿಯಾಗಿ ಪವರ್ ಕಟ್ ಆಗುತ್ತೆ, ಆ ಫ್ಯಾನ್ ತಿರುಗಲ್ಲ, ಒಂದು ಕಡೆ ಬಿಸಿ ಬಿಸಿ ಅಡಿಗೆ ಬಿಸಿ ಬಿಸಿ ಪದಾರ್ಥ ಮೈಯೆಲ್ಲ ಬಿಸಿ ಬೆವರು ಕಟ್ಟೆ ಬೆವರು ಸುರುತ್ತಾ ಇರುತ್ತೆ, ಆನಂದವೋ ಆನಂದ ಅಂತ ಕಾಲಕ್ಕೆ ನೋಡಿ ಅಂತ ಪರಿಸ್ಥಿತಿಯಲ್ಲೂ ಯಾರು ಊಟ ಬಿಡಲ್ಲ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಯಾಕೆ ಅಲ್ಲಿ ನೀರು ಹಾಗೆ ಇಲ್ಲಿ ಇಷ್ಟು ಊಟ ಮಾಡಿ ಹೇಳುವ ಅಲ್ಲಿ ಇಷ್ಟು ಊಟ ಮಾಡುತ್ತಾರೆ, ನೀರು ಆ ಪ್ರದೇಶ ಅಂತಹದ್ದು, ಇಲ್ಲಿಂದ ಹೋದವರೆಲ್ಲ ನೋಡ್ತೀವಲ್ಲ ಹೋಗೋರು ನೋಡಿದಾಗ ಎಲ್ಲರೂ ಈ ಸಿವಿಲಿಗೆ ನೀಡ್ತಾರೆ ಕಟ್ಟೆ ಕಟ್ತಾ ಇರ್ತಾರೆ ಕುಡಿ ಸಾರಿಗೆ ಅವರೇ ಹೇಳ್ತಾರೆ ಜೀವನದಲ್ಲಿ ಹೀಗೆಂದು ಊಟ ಮಾಡಿಲ್ಲ ನಾವು, ಆ ನೀರು ಒಳ್ಳೆ ರುಚಿ ಹಾಗೆ ಜೀರ್ಣಕಾರಿ ತುಂಗಭದ್ರಾ ನೀರು ಅಷ್ಟೇ ಅಲ್ಲ ನೋಡಿ, ನೀವು ಮನೆಯಲ್ಲಿ ಬಟ್ಟೆ ಎಷ್ಟು ಹೋದ್ರೂ ಬಿಳಿ ಆಗಲ್ಲ, ನದಿಯಲ್ಲಿ ಹಾಕಿ ಬಿಳಿ ಆಗುತ್ತೆ, ನೀರೇ ಹಸುವೇ ಆಗಿರುತ್ತೆ, ಹೊಟ್ಟೆ ತುಂಬ ಊಟ ಮಾಡಿ ಆ ರೂಮಲ್ಲಿ ಬಂದು ಕೂತ್ರೆ ಯಾನಿಲ್ಲ ಮೈಯೆಲ್ಲ ಕಟ್ಟ ದೇವರ ಆಗ್ತಾ ಇದೆ, ಆದರೂ ಬೆಳಿಗ್ಗೆಯಿಂದ ಪ್ರದಕ್ಷಿಣೆ ಹಾಕಿದವರಿಗೆ ಇದಾಗದಾಗಿರಲಿಲ್ಲ, ಪ್ರದಕ್ಷಿಣೆ ಆಗಿ ಸುಸ್ತಾಗಿದವರಿಗೆ ನಿದ್ದೆ ಬರ್ತಾ ಇರುತ್ತೆ, ನಿದ್ದೆ ಬರುವಾಗ ಏನಾಗ್ತಾ ಇರುತ್ತೆ ಬಸದಿ ಅಂದರೆ ಆ ಫ್ಯಾನ್ ಇಲ್ಲ ಕಟ್ಟ ದೇವರಿಗೆ ಆಗ್ತಾ ಇದೆ, ಅಂಥ ಕಾಲಕ್ಕೆ ಇಂಥ ಮೀಸಲಿಗೆ ಒಬ್ಬೇ ಬರೋ ಹಾಗೇ ಅಂತಕೊಂಡ್ತಾ ನಿದ್ದೆ ಮಾಡ್ತಾ ಇರುತ್ತೆ, ಪ್ರಾಕ್ಟಿಕಲ್ ವಿಷನ್ ಹೌದಾ, ಅಂಥ ಕಾಲಕ್ಕೆ ಅವನಿಗೆ ಒಂದು ಕಡೆ ಬಿಸಿ ಬಾ ಬಾ ಅಂತ ಓಡಾಡುತ್ತಾನೆ ಮರಿತಾನೆ, ಅಂಥ ಪರಿಸ್ಥಿತಿಯಲ್ಲಿ ಸ್ವಪ್ನ ಕೊಡ್ತಾನೆ ಸ್ವಾಮಿ ಕೊಟ್ಟು ಒಳ್ಳೆ ಎಲ್ಲಿ ಬದುಕಿ ಕರ್ಕೊಂಡು ಹೋಗ್ಬಿಡ್ತಾನೆ, ಸಣ್ಣ ಪ್ರದೇಶ ಇಲ್ಲಿ ಮಲಗಿದ್ದು ಬಿಸಿ ಸ್ವಪ್ನದಲ್ಲಿ ಥಂಡಿ ಚಳಿ ಬರ್ಕೊಂಡಿರ್ತಾನೆ ಅಲ್ಲಿ ಹೌದಾ, ಇಲ್ಲಿ ಮಲ್ಕೊಂಡಿದ್ದು ಮಂತ್ರಾಲಯಕ್ಕೋ ಎಲ್ಲೋ ಮಲ್ಕೊಂಡಿರ್ತಾನೆ, ಅಲ್ಲಿಗೆ ಹೋಗಿದ್ದು ಡೆಲ್ಲಿಗೋ ಇಲ್ಲಿಗೋ ಹೋಗಿರ್ತಾನೆ, ನಾನಾ ವಿಚಿತ್ರ ಪ್ರದೇಶ ದರ್ಶನ ವಿಚಿತ್ರ ವಾತಾವರಣ ಭಗವಂತ ಸೃಷ್ಟಿ ಮಾಡಿ ಎಲ್ಲ ಮಾಡುತ್ತಾನಲ್ಲ ಅದನ್ನ ಹೇಳ್ತಾ ಬರ್ತಾ ಇದ್ದಾರೆ, ಅಲ್ಲಿ ಕೂಡ ಇಲ್ಲಿ ಹೆಂಡತಿ ಮಕ್ಕಳು ಯಾರು ಎಲ್ಲ ಸ್ವಲ್ಪಿರ್ತಾರೆ ಅವ್ರು ಸರಿ ಹಾರಾಡ್ತಾ ಎಲ್ಲ ಮಾಡ್ತಾ ಓ ಎಲ್ಲ ಮಾತಾಡ್ಕೊಂಡು ಮಾತಾಡಿ ಅಡಿಕೋಡ್ ಮಾಡಿಕೊಂಡು ಎಲ್ಲ ಊಟ ಮಾಡಿ ಸಂತೋಷವಾಗಿ ಕ್ರೀಡಾ ದೇವ ತಾನು ಮಾಡಿ ಸಹೈವ ಕ್ರೀಡಿತ್ವ ಏನು ಹಿಡಿದ್ರಿ ಅವನಿಗೆ ಹುಚ್ಚು ಯಾರೋ ಜೀವ ಗುಜುಬಿ ಜೀವ ಅವನಿಗೆ ಯಾರು ಗುಜುಬಿ ಅಂದ್ರೆ ನಾವು ಗುಜುಬಿ ಅಂತ ನೋಡುವ ಜೀವ ಯಾರು ಹೇಳಿ ನೋಡಿಬೇಕಾದ್ರೆ ನೋಟ ನಮ್ದು ಸ್ವಲ್ಪ ವಿಶಾಲ ಆದರೆ ನೋಡ ನೋಟ ಬಂದ್ರೆ ಅವನೆಲ್ಲ ಕಡೆ ಕಾಣ್ತಾ ಬರ್ತಾನೆ, ಅವನೊಬ್ಬನಿರ್ತಾನೆ ನೋಡಿ ನಮ್ಮ ಸುತ್ತು ಅವನು ಸರದರೆ ಸತ್ತು ಹೋಗ್ತೀವಿ ಹೌದಾ, ಇಂಥ ಸ್ವಾಮಿಯೇ ಅಲ್ಲಲ್ಲಿ ನೋಡ್ತೀವಿ ಹುಚ್ಚರಿರ್ತಾರೆ ಹುಚ್ಚರಿರ್ತಾರೆ ಅವ್ರು ನೋಡಿದ್ರೆ ನಾವು ಅಯ್ಯೋ ಅಂತ ಹೋಗ್ತಾರೆ, ಅವನೊಬ್ಬನೇ ಕೂತಿರ್ತಾನೆ ಮೂಲೆಯೇ ಕೂತಿರ್ತಾನೆ, ಅದೇನೋ ತಿಂತಾನೆ ಅದೇನೋ ಆಲೋಚನೆ ಮಾಡ್ತಾನೆ, ಯಾರು ಅವನ್ನ ಹಿಡಿಸ್ಕೊಂಡು ಲಾಚನೇ ಇರಲ್ಲ, ಅವನ ಬಟ್ಟೆ ಆ ಇದ್ದ ಕಡೆ ಬಲಮಂತ್ರಣ ಮಾಡಿಕೊಳ್ತಾ ಇರ್ತಾನೆ ಅಲ್ಲೇ ಕೂತಿರ್ತಾನೆ ಅವನದೇ ಲೋಕದಲ್ಲಿರ್ತಾನೆ, ಇಂಥವನ ಸುತ್ತು ಇವನಿರ್ತಾನೆ ಅವನ ಸುತ್ತು ಇರ್ತಾನೆ ಅವನೊಳಗೆ ಇರ್ತಾನೆ ಅವನಿಗೂ ಸ್ವಪ್ನ ಕೊಡ್ತಾನೆ ಆ ಸ್ವಪ್ನದಲ್ಲಿ ಆನಂದ ಪಡ್ತಾನೆ ಅವನ ಗುಂಗಿನಲ್ಲಿ ಅವನು ಇಟ್ಟಿರ್ತಾನೆ, ಎಚ್ಚರ ಕಾಲದಲ್ಲೂ ಅವನ ಕರ್ಕೊಂಡು ಹೋಗಿ ಎಲ್ಲೋ ಒಂದು ಕೊಡಿಸಿ ತಾನೇ ತಿಂದು ತಿನ್ನಿಸಿ ಅವನು ಸಂತೋಷ ಪಡ್ತಾನೆ, ಏನು ಹಿಡಿದೇ ನಾವಾದ್ರೆ ಓ ಅವನು ಯಾರು ನಾವ್ಯಾರು, ಮತ್ತೆ ಇವನಿಗೆ ಇಷ್ಟು ಜನ ಕರ್ಕೊಂಡಿದ್ದಾನಲ್ಲ ಇವನಿಗೆ ಆಲೋಚನೆ ಬಂದಿಲ್ವಾ ಇವ್ರು ಯಾರೋ ನಾನು ಯಾರು ಎಷ್ಟು ಡಿಸ್ಕಾರ್ಡ್ ಅಂತ ಹೋಗ್ಬಿಟ್ಟಿದ್ದೆ ನನ್ನ ಪರಿಸ್ಥಿತಿ ನಾನು
ಎಷ್ಟು ಜನ ಕಟ್ಟಿಕೊಂಡು ಹೇಗೆ ವಂಶಕ್ಕ ಹೇಳಿದ್ರೆ ಒತ್ತಾಡ್ತಾ ಇದ್ದಾರೆ. ನಾನು ನೋಡಿದ್ರೆ ಯಾಕೆ ಮಹಾರಾಜ ಇಷ್ಟು ಒತ್ತಾಡ್ತೀಯ, ಇವರಿಂದ ನಿಮಗೇನು ಉಪಯೋಗ? ಇಷ್ಟೇ ಅವರು ಸಂತೋಷ ಪಡೋದು ನೋಡಿದ್ರೆ ನಂಗೆ ಸಂತೋಷ ಆಗತ್ತಪ್ಪ, ಅದಕ್ಕಾಗಿ ಮಾಡುತ್ತಾ ಇದ್ದೇನೆ. ಇಷ್ಟೇ ಇನ್ನೇನು ಇಲ್ಲ. ಅದಕ್ಕಾಗಿ ಆ ವ್ಯಕ್ತಿ ಇಡೀ ಹಗಲು ರಾತ್ರಿ ಹೆಣಗುತ್ತಾ ಎಲ್ಲರಿಗಾಗಿ ಹೆಣಗೋದವ್ರಿಗೆ ಕಷ್ಟ ಇಲ್ಲ, ಕಷ್ಟ ಇಲ್ಲದ ಇಷ್ಟ ಇರಬೇಕಲ್ಲ, ಕಷ್ಟ ಇಲ್ಲ ಸರಿ ಇಷ್ಟ ಬೇಕಲ್ಲ, ಒಬ್ಬರಿಗಾಗಿ ಹೆಣಬೇಕಾದ್ರೆ ಅಂತಹ ಸ್ವಾಮಿ ಯೋಚನೆ ಕೊಡ್ತಾ ಇದ್ದಾರೆ. ಈ ರೀತಿ ಜೀವನನ್ನ ಸಂತೋಷಗೊಳ್ಳ ಸಾಧ್ಯ. ಇನ್ನ ಹೇಳ್ತಾ ಇದ್ದಾರೆ, ಜಗತ್ತಾದಲ್ಲಿ ಏನು ಆಟಾಡಿಸ್ತಾನೆ ಇಲ್ಲೂ ಹಾಗೆ ಆಟಾಡಿಸ್ತಾನೆ. ಹೊರಗೆ ಸಾಕ್ಷಾತ್ ಪದಾರ್ಥಗಳಿಂದ, ಇಲ್ಲಿ ಸಂಸ್ಕಾರ ಪದಾರ್ಥಗಳಿಂದ ಆಟಾಡಿಸ್ತಾನೆ ಅಂತ ಹೇಳ್ತಾ, ಅದೇ ಕಾಲದಲ್ಲಿ ಎಲ್ಲ ಸೃಷ್ಟಿ ಮಾಡಿ ಅಚಿಂತ ಶಕ್ತಿಯಿಂದ ಎಲ್ಲ ಪದಾರ್ಥಗಳ ನಾಶ ಮಾಡಿ ಸ್ವಪ್ನವನ್ನು ಹೇಳ್ತಾ ಇದ್ದಾರೆ. ಈ ಸ್ವಪ್ನಾವಸ್ಥೆಯಲ್ಲಿ ಎಲ್ಲಾ ದೇವತೆಗಳು ಮನೋಭಿಮಾನಿಗಳಾದ ಉತ್ತರ ದೇವರ ಅಧೀನವಾಗಿ ಇರುತ್ತಾರೆ. ಅಂದರೆ ಇವರು ಲಯ ಆಗ್ತಾರೆ ಉತ್ತರ ದೇವರಲ್ಲಿ, ಅಂದರೆ ಅಧೀನದಂತೆ ಇದ್ದು ಸುಪ್ತವತವಸ್ಥ ಮಲಗಿದಂತೆ ಆ ಉತ್ತರ ದೇವರ ಅಧೀನರಾಗಿರುತ್ತಾರೆ. ಇದೇ ಸೂರ್ಯಾದಿಗಳಿಗೆ ಉತ್ತರ ದೇವರಲ್ಲಿ ಲಯ ಅಂತ ಹೇಳ್ತಾರೆ ಸ್ವಪ್ನ ಕಾಲದಲ್ಲಿ, ಅಂದರೆ ಉತ್ತರ ದೇವರ ಅಧೀನರಾಗಿರುತ್ತಾರೆ ಅಂತ ತಿಳಿಸಿಕೊಟ್ಟಲ್ಲಿಗೆ ಇದಿಷ್ಟು ವಿಷ್ಣುತೀರ್ಥ ವಿರಚಿತೆ ಷೋಡಶಿಗೆ ಸ್ವಪ್ನಾಖ್ಯ ತ್ರಯೋದಶ ಪ್ರಕರಣ 13ನೇ ಪ್ರಕರಣಕ್ಕೆ ಬಂದದ್ದು ಮುಗಿತು. ಇನ್ನು 14 ಸುಷುಪ್ತಿ ಪ್ರಕರಣ, ಇನ್ನು 15 ಗಮನಾಗಮನ ಪ್ರಕರಣ ಅಂತ. ಅದರಲ್ಲಿ ಅರ್ಥ ನಮ್ಮ ಮೊದಲೇ ಬರ್ತಿರುತ್ತೆ. ಗಮನ ಅಂದರೆ ಇಲ್ಲಿಂದ ಹೋಗೋದು, ಆಗಮನ ಅಂದರೆ ಬರುವುದು, ಸಾವು ಹುಟ್ಟುಗಳ ಪರಿಚಯ. ಇನ್ನು ಕೊನೆಯದು ಮೋಕ್ಷ ಪ್ರಕರಣ, ಮೋಕ್ಷ ತಗೊಂಡ್ಬಿಟ್ರೆ ಆಯಿತು ಷೋಡಶಿ ಮುಗಿಸು ಪಕ್ಷ ಶ್ರೀಕೃಷ್ಣ. ಇನ್ನು ನಾಡಿದ್ದ ಇಲ್ಲ, ನಾಳೆ ನಾಡದ್ದು ಆಚೆ ನಾಡದ್ದು ಆರಾಧನಾ ಪರಿವೃತ್ತ 8, 9, 10 3 ದಿವಸ ಇಲ್ಲ, 11ನೇ ತಾರೀಕು. ಇಲ್ಲಿ ಚಿಕ್ಕ ಪೇಜಾವರ ಸ್ವಾಮಿಗಳಿಂದ ಯಾವುದೋ ಪಾಠದ ಕಾರ್ಯಕ್ರಮ ಪ್ರಸಾರ 5 ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಎಲ್ಲರೂ ಸರಿಯಾಗಿ 4:45 ಇಟ್ಕೊಂಡ್ಬಿಡಿ, ಅವ 4 ಸರಿ ಹೋಗುತ್ತೆ. 3:45 ಸಂಕಲ್ಪ ಮಾಡಿದ್ರೆ 4 ಶುರುವಾಗುತ್ತೆ. 4:00-5:00 ಕಾಲಕ್ಕೆ ನೀವೆಲ್ಲ ಸೇರ್ಬೋದು, ಸರಿಯಾ?